स्टूडेंट क्वेश्चन पेपर 2016 प्रॉब्लम श्री एक्स वाई जेड ट्रांसपोर्ट्स कंपनी रन्स अ बस फ्रॉम बेंगलुरु टू मैसूर बैक फ्रॉम 15 डेज अ मंथ एंड कंप्लीट द ट्रिप इन द सेम डे द डिस्टेंस बिटवीन द बेंगलुरु टू मैसूर इज 250 किलोमीटर्स ओके Next continue. The bus goes another 10 days to Mandya. Okay. In the same month and complete the trip in the same day. The distance between Bengaluru and Mandya is 200 kilometers. Okay. Another 5 days in a local city covering a distance of 40 kilometers per day. Normal capacity of buses 50 passengers. Next paragraph. The bus carries 90% of it is a capacity towards Mandya and 20% empty capacity towards Mysuru and full capacity in the local city. And calculate the rate of to be charged to passenger kilometers yielding a profit of 25% takings. Okay. The information are given below. Salary of 3 drivers at rate of rupees 4000 each per month. Salary of 3 conductors at the rate of rupees 2500 each per month. Diesel cost rupees 8 per kilometers. Cost of buses rupees 15 lakh. Scrap value rupees 3 lakh. Life of buses 5 years. Repair and maintenance rupees 100 kilometers, road tax rupees 18,000 per month, office expenses rupees 50,000 per month, sundry expenses rupees 35,000 per month. Okay, ist problem ada idu 2016 question paper prakara idu navinpa andra operating cost sheet anna bidisbeku operating cost sheet bidisbekadra first in bidisbekandre now total passenger kilometers anna bidiskobeku first ಫಸ್ಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನು ನೋಡೋಣ ಹೇಗೆ ಬಿಡಿಸೋದು ಅನ್ನೋದು ಓಕೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್ಸ್ ಓಕೆ ಫಸ್ಟ್ ಸೊಲ್ಯೂಷನ್ ಓಕೆ total passenger kilometer is equal to number of buses into distance into trip into days into capacity into actual capacity ಓಕೆ ಇಷ್ಟು ಫಾರ್ಮುಲ ಅದ ಈಗ ನಾವು ಪ್ರಾಬ್ಲಮ್ ಪ್ರಕಾರ ಬಿಡಿಸ್ಕೋತಾ ಹೋಗೋಣ ಓಕೆ ಇದು ಫಾರ್ಮುಲಾ ಪ್ರಕಾರ ನಾವು ಬಿಡಿಸೋಣ ಟೋಟಲ್ ಪ್ಯಾಸೆಂಜರ್ ಫೈವ್ ಕಿಲೋಮೀಟರ್ಸ್ ಅನ್ನು ಬಿಡಿಸ್ಬೇಕಾದ್ರೆ ನೋಡ್ರಿ ಪ್ರಾಬ್ಲಮ್ ಇಷ್ಟು ಏನಪ್ಪಾ ಅಂದ್ರೆ ಇದು ಪ್ರಾಬ್ಲಮ್ ಅದ ಎಕ್ಸ್ ವೈ ಜೆಡ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ರನ್ಸ್ ಅ ಬಸ್ ಅಂದರೆ ಒಂದೇ ಬಸ್ ಇದು ಫ್ರಮ್ ಬೆಂಗಳೂರು ಟು ಮೈಸೂರು ಫಸ್ಟ್ ಏನು ಮಾಡೋಣ ಬೆಂಗಳೂರು ಟು ಮೈಸೂರು ಬಿಡಿಸೋಣ ಓಕೆ ಬೆಂಗಳೂರು ಟು ಮೈಸೂರು ಬೆಂಗಳೂರು ಟು ಮೈಸೂರು ಓಕೆ ಬೆಂಗಳೂರು ಟು ಮೈಸೂರು ಅಂದರೆ ಬಸ್ ನೋಡ್ರಿ ಇಲ್ಲಿ ಬಸ್ ಎಷ್ಟು ಕೊಟ್ಟನ ಒಂದು ಬಸ್ ಕೊಟ್ಟನ ಒಂದು ಬಸ್ ತೋರಿ ಓಕೆ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ಕೋಬೇಕಲ್ಲಿ ಬೆಂಗಳೂರು ಟು ಮೈಸೂರು ಇನ್ನು 15 ಡೇಸ್ ಅದ ಕಂಪ್ಲೀಟ್ ದ ಟ್ರಿಪ್ಸ್ ಇನ್ ದ ಸೇಮ್ ಡೇ ಡಿಸ್ಟೆನ್ಸ್ ಬಿಟ್ವೀನ್ ದ ಬೆಂಗಳೂರು ಟು ಮೈಸೂರು 250 ಕಿಲೋಮೀಟರ್ಸ್ ಓಕೆ ಇಂಟು ಟ್ರಿಪ್ಸ್ ಎಷ್ಟದ ಸೇಮ್ ಡೇ ಅಂದ್ರೆ ಬೆಂಗಳೂರು ಟು ಮೈಸೂರು ಈಗ ಹೋಗಿ ಬರಬೇಕಾದ್ರೆ ಏನಪ್ಪ ಅಂದ್ರೆ ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಒನ್ ಟ್ರಿಪ್ಪ ಮತ್ತು ಮೈಸೂರಿಂದ ಬೆಂಗಳೂರು ಬರ್ಬೇಕಾದ್ರೆ ಎರಡೇ ಟ್ರಿಪ್ ಆಯ್ತು ಅಂದ್ರೆ ಸೇಮ್ ಡೇಸ್ ಕೊಟ್ಟಣ ಟೂ ಟ್ರಿಪ್ಸ್ ಅನ್ನ ತೊಗೊಂಡಿ ಇಲ್ಲಿ ಓಕೆ ನೆಕ್ಸ್ಟ್ ಕೆಪಾಸಿಟಿ ನಾರ್ಮಲ್ ಕೆಪಾಸಿಟಿ ಅವನೇ ಕೊಟ್ಬಿಟ್ಟಾನ ನಾರ್ಮಲ್ ಕೆಪಾಸಿಟಿ ಆಫ್ ದ ಬಸ್ಸಸ್ 50 ಪ್ಯಾಸೆಂಜರ್ಸ್ ಓಕೆ ನೆಕ್ಸ್ಟ್ ಆ್ಯಕ್ಚುವಲ್ ಕೆಪಾಸಿಟಿ ಎಷ್ಟು ಅದ ನೋಡ್ಕೋಬೇಕು ಇಲ್ಲಿ ಇಲ್ಲಿ ಕೊಟ್ಟಿರ್ತಾನ ದ ಬಸ್ ಕ್ಯಾರೀಸ್ 90% ಆಫ್ ದ ಕೆಪಾಸಿಟಿ ಟುವರ್ಡ್ಸ್ ಮಂಡೇ ಅದ ನಾವು ಬಿಡ್ಸಾಕತ್ತಿದೇನಪ್ಪ ಅಂದ್ರೆ 20% ಎಂಟಿ ಆನ್ ದ ಕೆಪಾಸಿಟಿ ಟುವರ್ಡ್ಸ್
ಮೈಸೂರು ಮೈಸೂರು ನಾವು ಬಿಡ್ಸಾಕಿತ್ತೀವಿ ಬೆಂಗಳೂರು ಟು ಮೈಸೂರ್ದ ಇಟ್ ಇದೆ 20% ಎಂಪ್ಟಿ ಅಂದ್ರೆ 100ರಲ್ಲಿ 20 ತೆಗಿರಿ 80% ಓಕೆ ಇದನ್ನು ಮಲ್ಟಿಪಲ್ ಮಾಡಬೇಕಾಗ್ತದೆ ಎಲ್ಲನೂ ಮಲ್ಟಿಪಲ್ ಮಾಡಿದರೆ ಎಷ್ಟು ಬರ್ತದೆ 3 ಲ್ಯಾಕ್ ಬರ್ತದೆ ಇಷ್ಟಾಯ್ತಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದದ ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಬೆಂಗಳೂರು ಟು ಮಂಡ್ಯ ಬೆಂಗಳೂರು ಟು ಮಂಡ್ಯ ಬೆಂಗಳೂರು ಟು ಮಂಡ್ಯ ಅಂದರೆ ಸೇಮ್ ನಂಬರ್ ಆಫ್ ಬಸ್ಸಸ್ ಒನ್ ಅದ ಡಿಸ್ಟೆನ್ಸ್ ಏನಪ್ಪ ಅಂದ್ರೆ ಆ ಡಿಸ್ಟೆನ್ಸ್ ಕೊಟ್ಟಿದ್ದಾನಲ್ಲಿ 10 ಡೇಸ ಸಾರಿ ಇಲ್ಲಿ ಡೇಸ್ ತೊಗೊಳಿಲ್ಲ ಇಲ್ಲಿ ಡೇಸ್ ಅಟ್ ಕನ್ಸಿಡರೇಷನ್ ಮಾಡ್ಬೇಕಾ ಎಷ್ಟು ಡೇಸ್ ಅದಾವೆ ನೋಡ್ಕೋಬೇಕಾ ಟೋಟಲ್ದ ಯಾವುದಪ್ಪ ಅಂದ್ರೆ ಬೆಂಗಳೂರು ಟು ಮೈಸೂರು 15 ಡೇಸ್ ಅದಾವೆ 15 ಡೇಸ್ ಒಂದು ಕನ್ಸಿಡರೇಷನ್ ಮಾಡಿಲ್ಲ 15 ಡೇಸ್ ಒಂದು ತೊಗೊರಿ ಓಕೆ ಇದರಲ್ಲಿ 15 ಡೇಸ್ ಒಂದು ಕನ್ಸಿಡರೇಷನ್ ಮಾಡ್ಕೊರಿ ಓಕೆ ನೆಕ್ಸ್ಟ್ ಓಕೆ ಹಾಯ್ ಸ್ಟೂಡೆಂಟ್ ಮತ್ತೆ ಏನಪ್ಪ ಅಂದರೆ ಇಲ್ಲಿ ಬೆಂಗಳೂರು ಟು ಮಂಡ್ಯ ಮಂಡ್ಯ ಹೋಗಬೇಕಾದ್ರೆ ಬೆಂಗಳೂರು ಟು ಮಂಡ್ಯ ಇಲ್ಲಿ ಕೊಟ್ಟಿರ್ತಾನ ಬೆಂಗಳೂರು ಟು ಮಂಡ್ಯ ಅಲ್ಲಿ ಏನದ ನೋಡ್ರಿ ಕಂಪ್ಲೀಟ್ ದ ಟ್ರಿಪ್ ಇನ್ ದ ಸೇಮ್ ಡೇ ಡಿಸ್ಟೆನ್ಸ್ ಬಿಟ್ವೀನ್ ದ ಬೆಂಗಳೂರು ಟು ಆ್ಯಂಡ್ ಮಂಡ್ಯ 200 ಕಿಲೋಮೀಟರ್ಸ್ ಅದ 200 ಕಿಲೋಮೀಟರ್ಸ್ ತಗೋರಿ ಓಕೆ ಇಂಟು ಟ್ರಿಪ್ಸ್ ಸೇಮ್ ಈಗ ಬೆಂಗಳೂರದ ಟು ಮಂಡ್ಯ ನೀವು ಹೋಗಬೇಕಾದ್ರೆ 100 ಬರಬೇಕಾದ್ರೆ 100 ಕಿಲೋಮೀಟರ್ಸ್ ಆಯ್ತು 2 ಟ್ರಿಪ್ಸನ್ನು ಆಯ್ತು ಓಕೆ ಇಂಟು ಆ ಡೇಸ್ ಎಷ್ಟು ಕೊಟ್ಟ ನೋಡ್ಕೋಬೇಕಲ್ಲಿ ಬೆಂಗಳೂರು ಟು ಮಂಡ್ಯ ಎಷ್ಟು ಡೇಸ್ ಅದಾವ 10 ಡೇಸ್ ಕೊಟ್ಟಾನ ಓಕೆ ಇಲ್ಲಿ ಕೊಟ್ಟ ನೋಡಿ 10 ಡೇಸ್ ನಾ 10 ಡೇಸ್ ತಗೋತಾನೆ ಇಂಟು ನಾರ್ಮಲ್ ಕೆಪಾಸಿಟಿ ಅಂದರೂ 50 ಪ್ಯಾಸೆಂಜರ್ಸ್ ಅಂದರೂ ಇದೇ ಇದೆ ನಿಮಗೆ ನಾರ್ಮಲ್ ಕೆಪಾಸಿಟಿ ಆಫ್ ದ ಬಸ್ಸಸ್ 50 ಇಂಟು ಇದು ಎಷ್ಟು ಆ್ಯಕ್ಚುವಲ್ ಕೆಪಾಸಿಟಿ ಐತಿ ನೋಡ್ಕೋಬೇಕಾ ದ ಬಸ್ ಕ್ಯಾರೀಸ್ 90% ಕೆಪಾಸಿಟಿ ಆಫ್ ದ ಟುವರ್ಡ್ಸ್ ಮಂಡ್ಯ 90% ಅಂದರೆ 90% ಅದು ಡೈರೆಕ್ಟ್ ತೊಗೊಂಬಿಡ್ರಿ ಓಕೆ ಈಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟು ಬರ್ತದೆ ನೋಡಿರಿ 1,80,000 ಬತ್ತು ಓಕೆ ಹಾಂ ನೆಕ್ಸ್ಟ್ ಲೋಕಲ್ ಸಿಟಿ ಥರ್ಡ್ ಒನ್ ಏನಪ್ಪ ಅಂದ್ರೆ ಲೋಕಲ್ ಸಿಟಿ ಅದ ಲೋಕಲ್ ಸಿಟಿ ಅದು ಕೊಟ್ಟಾನ ಲೋಕಲ್ ಸಿಟಿ ನಂಬರ್ ಆಫ್ ಬಸ್ಸಸ್ ಏನಪ್ಪ ಅಂದ್ರೆ ಒಂದೇ ಇಂಟು ಲೋಕಲ್ ಸಿಟಿದಲ್ಲಿ ನೋಡಿರಿ ಎಷ್ಟು ಅನ್ನೇದಾರ 5 ಡೇಸ್ ಕೊಟ್ಟ ಲೋಕಲ್ ಸಿಟಿದು ಬರೆ 5 ಡೇಸ ಎಷ್ಟು ಕಿಲೋಮೀಟರ್ಸ್ ಲೋಕಲ್ ಸಿಟಿದ 40 ಕಿಲೋಮೀಟರ್ಸ್ ಅದ ಇಂಟು ಒನ್ ಅತ್ತೆ ಲೋಕಲಲ್ಲಿ ಎಷ್ಟು ಅಡ್ಡಾಡ್ದತ್ತೆ ಅಂದ್ರೆ ಒನ್ನೇ ತೊಗೋಬೇಕು ನೀವು ಲೋಕಲಲ್ಲಿ ಬೇರೆ ಇದನ್ನು ಇರೋಂಗಿಲ್ಲ ಅಲ್ಲಿ ಡೇಸ್ ಎಷ್ಟು ಕೊಟ್ಟಾನ 5 ಡೇಸ್ ಲೋಕಲ್ ಟ್ರಿಪ್ ಆಗಿದೆ 5 ಇಂಟು ಅಲ್ಲಿ ಆ್ಯಕ್ಚುವಲ್ ಕೆಪಾಸಿಟಿ ಎಷ್ಟು ಅದ ನೋಡಿರಿ ನೋಡ್ಸನ್ ಫುಲ್ ಕೆಪಾಸಿಟಿ ಇಂದ ಲೋಕಲ್ ಸಿಟಿ ಅಂದಾನ 100 ಫುಲ್ ಅಂದ್ರೆ 100% ಓಕೆ ಇಷ್ಟು ಮಾಡಿದರೆ ಎಷ್ಟು ಬರುತ್ತೆ ನೋಡಿರಿ ಇದು 10,000 ಬತ್ತು ಓಕೆ ಇದನ್ನೆಲ್ಲ ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ನಮಗೆ ಸಿಗ್ತೀವಾಗ ಓಕೆ ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಟೋಟಲ್ ಕಿಲೋಮೀಟರ್ಸ್ ಕಂಡುಹಿಡಬೇಕಲ್ಲ ಓಕೆ ಕಂಡುಹಿಡ್ರಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್ ಓಕೆ ಟೋಟಲ್ ಕಿಲೋಮೀಟರ್ಸ್ ಟೋಟಲ್ ಕಿಲೋಮೀಟರ್ಸ್ ಕಂಡುಹಿಡಬೇಕಾದ್ರೆ ಅದರದೇ ಫಾರ್ಮುಲಾ ಅದ ನಂಬರ್ ಇಲ್ಲಿ ಏನು ನೋಡಿರಿ ಟೋಟಲ್ ಕಿಲೋಮೀಟರ್ಸ್ ಫಾರ್ಮುಲಾ ಅಂದರೆ ಇಲ್ಲಿ ಕೆಪಾಸಿಟಿ ಆ್ಯಕ್ಚುವಲ್ ಕೆಪಾಸಿಟಿ ಎರಡು ತೆಗೆದ್ರೆ ಟೋಟಲ್ ಕಿಲೋಮೀಟರ್ಸ್ ಫಾರ್ಮುಲಾ ಅದೇ ನಂಬರ್ ಆಫ್ ಬಸ್ಸಸ್ ಇಂಟು ಡಿಸ್ಟನ್ಸ್ ಇಂಟು ಟ್ರಿಪ್ಸ್ ಇಂಟು ಡೇಸ್ ಓಕೆ ಫಸ್ಟ್ ನೋಡೋಣ ಯಾವುದು ಇಲ್ಲಿ ಸೇಮ್ ಇದನ್ನು ಇದನ್ನು ಸೇಮ್ ಬಿಡಿಸ್ಬೇಕು ಬೆಂಗಳೂರು ಟು ಮೈಸೂರು ನಾ ಶಾರ್ಟ್ಕಟ್ದಲ್ಲಿ ತೊಗೋತಾನೆ ಓಕೆ ಎಷ್ಟದ ಒನ್ ಬಸ್ ಅದ ಡಿಸ್ಟೆನ್ಸ್ ಎಷ್ಟದ 250 ಅದ ಟ್ರಿಪ್ಸ್ ಎಷ್ಟದ 2 ಅದ ಇದು ಡೇಸ್ ಎಷ್ಟದ 15 ಅದ ಓಕೆ ಇದು 7,500 ಬತ್ತು ನೆಕ್ಸ್ಟ್ ಬೆಂಗಳೂರು ಟು ಮಂಡ್ಯ ಮಂಡ್ಯ ಓಕೆ ಅದು ಏನು ಸೇಮ್ ತೊಗೋರಿ 1,200 ಇಂಟು 2 ಇಂಟು 10 ಡೇಸ್ ಇದು ತೆಗೆದು ಬಿಡೋಕೆ ಲಾಸ್ಟ್ನೇ ಎರಡೂವಿನ ಕೆಪಾಸಿಟಿ ಆ್ಯಕ್ಚುವಲ್ ಕೆಪಾಸಿಟಿ ತೆಗೆದ್ರು ಅದೇ ಬರ್ತದೆ ಆನ್ಸರ 4,000 ಓಕೆ ನೆಕ್ಸ್ಟ್ ಲೋಕಲ್ ಸಿಟಿ ಲೋಕಲ್ ಸಿಟಿ ಲೋಕಲ್ ಸಿಟಿ 1 × 40 × 1 × 5 ನೋಡಿರಿ ಇದು ಏನಪ್ಪ ಅಂದ್ರೆ 200 ಬತ್ತು ಓಕೆ ಇವಾಗ ಇದನ್ನೇ ಟೋಟಲ್ ಮಾಡಿದ್ರೆ ಎಷ್ಟಪ್ಪ ಅಂದ್ರೆ 11,700 ಟೋಟಲ್ ಕಿಲೋಮೀಟರ್ ನಮ್ಗೆ ಟೋಟಲ್ ಪ್ಯಾಸೆಂಜರ್ ಸಿಗ್ತಿ ಟೋಟಲ್ ಕಿಲೋಮೀಟರ್ಸ್ ಸಿಗ್ತಿ ಹೋಗಿ ಇವಾಗ ಏನು ಮಾಡ್ಬೇಕಂದ್ರೆ ಆಪ್ರೇಟಿಂಗ್ ಕಾಸ್ಟ್ ಅನ್ನು ಬಿಡಿಸ್ಬೇಕು
ಓಕೆ ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಕಾಸ್ಟ್ ಸೀಟ್ ಅನ್ನು ಬಿಡಿಸ್ಬೇಕಾದ್ರೆ ಪರ್ಟಿಕ್ಯುಲರ್ ಅಮೌಂಟ್ ಮೂರು ಹೆಡ್ ಬರ್ತಾವೆ, ಒಂದು ಫಿಕ್ಸ್ಡ್ ಚಾರ್ಜ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್, ಒಂದು ಕಾಸ್ಟ್ ಆಫ್ ಡಿಸೈಲ್. ಓಕೆ ಫಸ್ಟ್ ಒಂದು ಫಿಕ್ಸ್ಡ್ ಚಾರ್ಜಸ್. ಫಿಕ್ಸ್ಡ್ ಚಾರ್ಜಸ್ ಫಸ್ಟ್ ಫಿಕ್ಸ್ಡ್ ಚಾರ್ಜಸ್ನ ಬಿಡಿಸೋಣ. ಫಿಕ್ಸ್ಡ್ ಏನೇನು ಚಾರ್ಜಸ್ ತಕ್ಕವು ಅನ್ನೋದನ್ನು ಕ್ವಶನ್ ಪೇಪರ್ದಲ್ಲಿ ಕೊಟ್ಟಿರ್ತಾನೆ. ಇವಾಗ ಈ ಅಡ್ಜಸ್ಟ್ಮೆಂಟ್ ನೋಡ್ಕೋಬೇಕಾಗ್ತದೆ. ಇಲ್ಲಿ ಸ್ಯಾಲ್ರಿ ಆಫ್ ಡ್ರೈವರ್, ಸ್ಯಾಲ್ರಿ ಆಫ್ ತ್ರೀ ಡ್ರೈವರ್ಸ್ ಫಿಕ್ಸ್ಡ್ ಅದ, ಇದು ತೊಗೊಂಬಿಡ್ರಿ. ಸ್ಯಾಲ್ರಿ ಆಫ್ ಡ್ರೈವರ್ ಫಿಕ್ಸ್ಡ್ ಚಾರ್ಜಸ್, ಸ್ಯಾಲ್ರಿ ಆಫ್ ಡ್ರೈವರ್ ಎಷ್ಟು ಕೊಟ್ಟಾನ, ತ್ರೀ ಡ್ರೈವರ್ಸ್ದ ಇಂಟು ಎಷ್ಟು ಹೇಳಿದಾನ ಅಮೌಂಟ, 4000 ಹೇಳಿದಾನ. ಅಂದರೆ 3000 ಇಂಟು 4000 ಮಾಡಿರಿ, ಇನ್ನರ್ ಕಾಲಮ್ದಲ್ಲಿ ಬರ್ಕೋರಿ 12000 ರುಪೀಸ್. ಓಕೆ ನೆಕ್ಸ್ಟ್ ಸ್ಯಾಲ್ರಿ ಆಫ್ ತ್ರೀ ಕಂಡಕ್ಟರ್. ಓಕೆ ಸ್ಯಾಲ್ರಿ ಆಫ್ ಕಂಡಕ್ಟರ್ ತ್ರೀ ಅದ, ಅದು ಎಷ್ಟು ಅಮೌಂಟ್ ಹೇಳಿದಾನೆ ನೋಡಿರಿ ಇಲ್ಲಿ, 2500 ಈಚ್ ಮಂತ್ ಹೇಳಿದಾನೆ. ಎಷ್ಟು ಬರ್ತದೆ ಇದು, 7500. ಓಕೆ ನೆಕ್ಸ್ಟ್ ಇಲ್ಲಿ ಡೀಸೆಲ್ ಕಾಸ್ಟ್ ಹೇಳಿದಾನೆ, ಇದನ್ನು ಬಿಡ್ರಿ ಯಾಕಂದ್ರೆ ಲಾಸ್ಟ್ ಹೆಡ್ಡಿಗೆ ಬರ್ತದೆ. ಇದು ಕಾಸ್ಟ್ ಆಫ್ ಬಸ್ಸಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಲೈಫ್ ಅಪ್ ಅಂದರೆ ಡೆಪ್ರಿಸಿಯೇಷನ್ ಡೈರೆಕ್ಟ್ ಕೊಟ್ಟಿಲ್ಲ, ಇದ್ರ ಮೇಲೆ ನಾವು ಡೆಪ್ರಿಸಿಯೇಷನ್ ಕಂಡುಹಿಡ್ಕೋಬೇಕು. ಇವಾಗ ಅಕೌಂಟ್ ಮಾಡ್ಕೋತೀನಿ ಡೆಪ್ರಿಸಿಯೇಷನ್ದು. ಡೆಪ್ರಿಸಿಯೇಷನ್ ಕಾಸ್ಟ್ಶೀಟ್ನಲ್ಲಿ ನೋಡಿರಿ, ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಸಿಯೇಷನ್, ಡೆಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಬಸ್ಸಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಓಕೆ ಕಾಸ್ಟ್ ಆಫ್ ಬಸ್ಸಸ್ ಎಷ್ಟಿದೆ, 15 lakh ಅದ, 15 lakh ತೊಗೊಂದಿನಿ. ನೆಕ್ಸ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟದ, 3 lakh ಅದ, 3 lakh ತೊಗೊಂದಿನಿ. ಲೈಫ್ ಆಫ್ ಬಸ್ಸಸ್ ಎಷ್ಟದ, 5 ಅದ. ಇದನ್ನೆಲ್ಲ ಡಿವೈಡೆಡ್ ಮಾಡಿದ್ರೆ 2 lakh 40 ಬತ್ತ. ಇದನ್ನು ಮಂತಕ್ಕೆ ಕನ್ವರ್ಟ್ ಮಾಡ್ಬೇಕು ನಾ, ಮಂತಕ್ಕೆ ಅಂದರೆ ಇಲ್ಲಿ ಮಂತ್ ಅಂದರೆ ಎಷ್ಟು ಇರ್ತಾವೆ, ಇಯರ್ದಲ್ಲಿ 12 months ಇರ್ತದೆ. ಅದು 2 lakh 40 thousand ಇಂಟು ಡಿವೈಡೆಡ್ ಬೈ 12 ಮಾಡಿದರೆ 20,000 ಬತ್ತು. ಡೆಪ್ರಿಸಿಯೇಷನ್ ಫಾರ್ ಮಂತ್ 20,000 ಡೆಪ್ರಿಸಿಯೇಷನ್. ಇಲ್ಲಿ ಬ್ರಾಕೆಟ್ನಲ್ಲಿ ಬರೀತಾನೆ ವರ್ಕಿಂಗ್ ನೋಟ್ ನಂಬರ್ 1 ಅಂತೇಳಿ ಬರೀಬೇಕು ಇದನ್ನು ಕಂಪಲ್ಸರಿ, 20,000. ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟ ಆಯ್ತಾ. ನೆಕ್ಸ್ಟ್ ಇದರಲ್ಲಿ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್, ಇದು ಸೆಕೆಂಡ್ ಹೆಡ್ಡಿಗೆ ಹೋಗ್ತದೆ. ಇದೇನು ರೋಡ್ ಟ್ಯಾಕ್ಸ, ಇದು ಫಸ್ಟ್ ಹೆಡ್ಡಿಗೆ ತೊಗೊರಿ. ಇದು ಫಿಕ್ಸ್ಡ್ ಅದ ರೋಡ್ ಟ್ಯಾಕ್ಸ್ ಅಂದರೆ ಪರ್ ಫಿಕ್ಸ್ಡ್ ಆಗಿ ನಾವು ಕೊಡ್ತಿರ್ತೇವೆ ರೋಡ್ ಟ್ಯಾಕ್ಸ್. ಎಷ್ಟದ ರೋಡ್ ಟ್ಯಾಕ್ಸ, 18,000 ಕೊಟ್ಬಿಟ್ಟಾನ ಅವನೇ. ರೋಡ್ ಟ್ಯಾಕ್ಸ್ 18,000 ಅದ ಪರ್ ಮಂತ್, 18,000 ತೊಗೊರಿ. ನೆಕ್ಸ್ಟ್ ನೆಕ್ಸ್ಟ್ ಏನದ, ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟದ ನೋಡಿರಿ, 50,000 ಅದ. ಅದು ಏನಪ್ಪ ಫಿಕ್ಸ್ಡ್ ಚಾರ್ಜಸ್, ಆಫೀಸ್ ಎಕ್ಸ್ಪೆನ್ಸಸ್ 50,000. ಓಕೆ ನೆಕ್ಸ್ಟ್ ಸಂಡ್ರಿ ಎಕ್ಸ್ಪೆನ್ಸಸ್, ಸಂಡ್ರಿ ಎಕ್ಸ್ಪೆನ್ಸಸ್ ಆರ್ ಸಂಡ್ರಿ ಚಾರ್ಜಸ್. ಸಂಡ್ರಿ ಚಾರ್ಜಸ್ ಎಷ್ಟು ಅಮೌಂಟ್ ಅದ, 35,000 ಅದ. ಓಕೆ 35,000 ಅಂತ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಹೆಡ್, ಸೆಕೆಂಡ್ ಒನ್ ಹೆಡ್ ಯಾವಪ್ಪ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಕೊಟ್ಟಾನ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಇಲ್ಲಿ ಹೆಡ್ ಅದ ನೋಡಿರಿ. ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ರುಪೀಸ್ 20 per 100 kilometers ಅದ. ಓಕೆ ನಾನು ಇಲ್ಲೇ ಇದನ್ನು ವರ್ಕಿಂಗ್ ನೋಟ್ ಮಾಡ್ಕೋತೀನಿ. ನಾನು ಇಲ್ಲೇನು ಮಾಡಿ ಮತ್ತೆ ಕ್ಯಾಲ್ಕುಲೇಷನ್ ಆಫ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಹೆಡ್ ಅಂತೇಳಿ ವರ್ಕಿಂಗ್ ನೋಟ್ ನಂಬರ್ 2 ಮಾಡ್ಕೊತೀನಿ. ಇಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ದಲ್ಲಿ ಎಷ್ಟು 100 20 ಕೊಟ್ಟಾನ, ಎಷ್ಟು 100 20 ಕೊಟ್ಟಾನ. ಆದರೆ 11,700 kilometers ಅನ್ನೋದಾವೆ ಅಂದರೆ ಎಷ್ಟು ಆಗ್ತದೆ ಅನ್ನೋ ನೋಡ್ಕೋಬೇಕು. ಇದನ್ನು ಇದನ್ನು ಮಲ್ಟಿಪಲ್ ಮಾಡ್ಕೋಬೇಕಾಗ್ತದೆ. ಓಕೆ 11,700 ಇಂಟು 20 ಡಿವೈಡೆಡ್ ಬೈ 200 ಮಾಡಬೇಕಾಗ್ತದೆ. ಇದು 20 ಇದು 200 ಮಾಡಿದರೆ ನಮಗೆ ಎಷ್ಟು ಬರ್ತದೆ, 2340 ಬತ್ತ ಆನ್ಸರ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ಓಕೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಹೆಡ್ನಲ್ಲಿ ತೊಗೊರಿ, 2340. ನೆಕ್ಸ್ಟ್ ನೆಕ್ಸ್ಟ್ ಥರ್ಡ್ ಒಂದು ಹೆಡ್ ಯಾವುದಪ್ಪ ಅಂದ್ರೆ ಕಾಸ್ಟ್ ಆಫ್ ಡೀಸೆಲ್ಸ್, ಡೀಸೆಲ್ಸ್. ಓಕೆ ಕಾಸ್ಟ್ ಆಫ್ ಡೀಸೆಲ್ಸ್ ಇಲ್ಲಿ ಕಾಸ್ಟ್ ಆಫ್ ಡೀಸೆಲ್ಸ್ ಎಷ್ಟು ಕೊಟ್ಟ ನೋಡೋಣ ಪ್ರಾಬ್ಲಮ್ದಲ್ಲಿ ನೋಡಿ. ಕಾಸ್ಟ್ ಆಫ್ ಡೀಸೆಲ್ಸ್ ಎಷ್ಟು ಕಾಸ್ಟ್ ರುಪೀಸ್ ಪರ್ ಕಿಲೋಮೀಟರ್ ಅದ, ಪರ್ ಕಿಲೋಮೀಟರ್ ಅಂದಾಗ ನಾವೇನು ಮಾಡ್ಕೋಬೇಕಂದ್ರೆ ನಾವು ಕಂಡು ಹಿಡಿದಿರ್ತಕ್ಕಂಥದ್ದು ಎಷ್ಟು ಕಿಲೋಮೀಟರ್ಸನ್ನು ಕಂಡು ಹಿಡಿದೇವೆ ಫಸ್ಟ್ ನೋಡ್ಕೋಬೇಕಾ. ಎಷ್ಟು 11,700 ಇಷ್ಟು ಈಗಿಂದ ಎಷ್ಟು ರುಪೀಸ್ ಅದ, 8. ಇದನ್ನು ಮಾಡಿದರೆ ಎಷ್ಟು ಬರ್ತದೆ, 93,600 ಬತ್ತು. ಇದರಲ್ಲಿ ಏನು ಮಾಡ್ಕೋಬೇಕಾ, ಎಲ್ಲ ನೋವಿನ ಔಟರ್ ಕಾಲಮ್ ಬರೀರಿ. ಇದು ಟೋಟಲ್ ಮಾಡಿರಿ, ಇಲ್ಲಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಚಾರ್ಜ್ ಹೆಡ್ ಅದನ್ನು ಇಲ್ಲಿ ಟೋಟಲ್ ಮಾಡಿರಿ. ಟೋಟಲ್ ಮಾಡಿ ಇಲ್ಲಿ ಔಟರ್ ಕಾಲಮ್ ಬರೀರಿ, 1,42,500 2,340 93,600
ಓಕೆ ಇಷ್ಟು ಮಾಡಿದ್ರೆ 2,38,440 ಇದೇನಪ್ಪ ಅಂದ್ರೆ ಆಪ್ರೇಟಿಂಗ್ ಕಾಸ್ಟ್ ಆಯ್ತು. ಆಪ್ರೇಟಿಂಗ್ ಕಾಸ್ಟ್ ಆಯ್ತು. ಇನ್ನು ನಾವೇನಪ್ಪ ಕಾಸ್ಟ್ ಪರ್ ಕಿಲೋಮೀಟರ್ಸ್ ಅನ್ನ ಕಂಡು ಹಿಡಿದು. ಓಕೆ ನಾ ಇಲ್ಲಿ ಪೇಜ್ ಸಲ್ಲಾರ್ಕ ಇನ್ನೊಂದು ಪೇಜ್ ತೊಗೊಂಡೆ. ಕ್ಯಾಲ್ಕುಲೇಷನ್ ಆಫ್ ಆಪ್ರೇಟಿಂಗ್ ಕಾಸ್ಟ್ ಅದನ್ನ ಮಾಡ್ಕೊಂಡೇನೆ. ಇದ್ರ ಕೆಳಗಡೆ ಮಾಡ್ಕೋಬೇಕಾ ಆಪ್ರೇಟಿಂಗ್ ಕಾಸ್ಟ್ ಮಾಡ್ಕೊಂಡ್ರೆ ಅದ್ರ ಫಾರ್ಮುಲಾದ ಆಪ್ರೇಟಿಂಗ್ ಕಾಸ್ಟ್ ಈಜ್ ಇಕ್ವಲ್ ಟು ಆಪ್ರೇಟಿಂಗ್ ಕಾಸ್ಟ್ ಈಜ್ ಇಕ್ವಲ್ ಟು ಈ ಕಾಸ್ಟ್ ಪರ್ ಕಿಲೋಮೀಟರ್ಸ್ ಈಜ್ ಇಕ್ವಲ್ ಟು ಕಾಸ್ಟ್ ಪರ್ ಕಿಲೋಮೀಟರ್ ಈಜ್ ಇಕ್ವಲ್ ಟು ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಓಕೆ ಆಪ್ರೇಟಿಂಗ್ ಕಾಸ್ಟ್ ಇಲ್ಲಿ ಬಂದದ ನಮ್ಗೆ ಎಷ್ಟು ಬಂದದ 2,38,440 ಬಂದದ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನು ನೀವು ಕಂಡು ಹಿಡಿದಿರ್ತಿಲ್ಲ ಇಲ್ಲಿ ಮೇಲ್ಗಡೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ 4,90,000. 4,90,000 ಇಷ್ಟು ಮಾಡಿದರೆ ಎಷ್ಟು ಬರ್ತದಪ್ಪ ಅಂದ್ರೆ 4,48,66 ಬತ್ತು. ಇದೇನಪ್ಪ ಅಂದ್ರೆ ಆಪ್ರೇಟಿಂಗ್ ಕಾಸ್ಟ್ ಬತ್ತು. ಇದಕ್ಕೆ ಆ್ಯಡ್ ಏನು ಮಾಡ್ಕೋಬೇಕಂದ್ರೆ ಪ್ರಾಫಿಟ್ ಆ್ಯಡ್ ಪ್ರಾಫಿಟ್ ಮಾಡ್ಕೋಬೇಕು. ಎಷ್ಟು ಪ್ರಾಫಿಟನ್ನು ಆ್ಯಡ್ ಮಾಡ್ಕೋಬೇಕು ನೋಡಿರಿ. ಇಲ್ಲಿ ಬಂದಿರತಕ್ಕಂಥ 4% ಅಂದ್ರೆ 0.4866 ಇಂಟು ಅಂದರೆ ಎಷ್ಟು ಕೊಟ್ಟಾನ 25% ಕೊಟ್ಟಾನ. ಅದಕ್ಕೆ 25 ಅಂದರೆ ಕಾಸ್ಟ್ ಮೆಥಡ್ನಲ್ಲಿದೆ 75/100 ಮಾಡಿದರೆ ಎಷ್ಟು ಬರ್ತದೆ 0.3649 ಬತ್ತು. ಅದನ್ನು ಟೋಟಲ್ ಮಾಡಿದ್ರೆ 0.85. ಇದೇನಪ್ಪ ಅಂದ್ರೆ ಫೇರ್ ಆಪ್ರೇಟಿಂಗ್ ಕಾಸ್ಟ್. ಓಕೆ ಇಷ್ಟು ಬಿಡಿಸಿದ್ರೆ ನಿಮಗೆ 15 ಮಾರ್ಕ್ಸ್. ಓಕೆ ಸ್ಟೂಡೆಂಟ್ ಥ್ಯಾಂಕ್ ಯು.